ಇನ್ನು ಹೆಚ್ಚಿನ ಎಂಟು ಅನ್ನುವಂಥ ವೈರಸ್ ಭೀತಿ ಬೆನ್ನಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಸಭೆ ನಡೆಸಿದ್ದಾರೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್. ಕೇಂದ್ರ ಆರೋಗ್ಯ ಇಲಾಖೆಯಿಂದ ರಾಜ್ಯ ಆರೋಗ್ಯ ಇಲಾಖೆಗಳಿಗೆ ಈ ಬಗ್ಗೆ ನಿಗಾ ವಹಿಸಬೇಕು ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದಂತೆ ಈಗಾಗಲೇ ಸಭೆ ನಡೀತಾ ಇದೆ ವಿಧಾನಸೌಧದಲ್ಲಿ. ಸಭೆ ಬಳಿಕ ಈಗ ಸುಧಾಕರ್ ಆರೋಗ್ಯ ಸಚಿವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಹೆಚ್ಚಿನ ಎಂಟು ವೈರಸ್ ಭೀತಿ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಒಂದು ಬಹಳ ಮಹತ್ವದ ಮೀಟಿಂಗ್ ವಿಧಾನಸೌಧದಲ್ಲಿ ನಡೆದಿದೆ. ಅದಾದ ಮೇಲೆ ಅಲ್ಲಿ ಏನೇನು ವಿಚಾರಗಳು ಚರ್ಚೆ ಆಗಿದೆ, ಏನು ಗೈಡ್ಲೈನ್ಸ್ಗಳು ಬಿಡುಗಡೆ ಆಗುತ್ತಾ, ಅಥವಾ ಟೋಟಲ್ ಪಾಯಿಂಟ್ ಆಫ್ ದಿ ಮೀಟಿಂಗ್ ಏನೇನು ಇತ್ತು ಅನ್ನೋದ್ರ ಬಗ್ಗೆ ಸಚಿವ ಸುಧಾಕರ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಸೊ ಒಟ್ಟಾರೆ ಈ ವೈರಸ್ H3N2 ಅನ್ನುವಂಥ ವೈರಸ್ ಸದ್ಯಕ್ಕೆ ಬಹುತೇಕರಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲೂ ISI ಮತ್ತು ಸಾರಿ ಕೇಸ್ಗಳಿದ್ರೆ ಅದರಲ್ಲಿ 90% ಜನ ಹಾಸ್ಪಿಟಲೈಸ್ ಆಗ್ತಾ ಇದ್ದಾರೆ ಅನ್ನೋದು ಈ ಕ್ಷಣದ ಸ್ವಲ್ಪ ಆತಂಕದ ವಿಚಾರ. ಆದರೆ H3N2 ಯಾರ್ಯಾರಲ್ಲಿ ಪತ್ತೆ ಆಗಿದೆ ಅವರೆಲ್ಲರೂ ಹಾಸ್ಪಿಟಲ್ಗೆ ಹೋಗಿದಾರಾ ಅಥವಾ ಹಾಸ್ಪಿಟಲೈಸ್ಡ್ ಆಗಿದಾರಾ? ಇಲ್ಲ. ಇಮ್ಯುನಿಟಿ ಪವರ್ ಚೆನ್ನಾಗಿರೋರಿಗೆ ಅಥವಾ ನಾರ್ಮಲ್ ಲೈಫ್ನಲ್ಲಿ ಆರಾಮಾಗಿರೋರಿಗೆ ಏನು ತೊಂದರೆ ಆಗಿಲ್ಲ. ಕೆಲವೊಂದಿಷ್ಟು ಅಂಗಾಂಗ ವೈಫಲ್ಯಗಳು ಅಥವಾ ಇತರ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದವರಿಗೆ ಅಫ್ಕೋರ್ಸ್ ಅದು ಯಾವುದೇ ವೈರಸ್ ಆಗಿದ್ರು ಕೂಡ ಸ್ವಲ್ಪ ಎಕ್ಸ್ಟ್ರೀಮಿಗೆ ಹೋಗೋ ಸಾಧ್ಯತೆಗಳಿರುತ್ತೆ ಅಥವಾ ಅವರ ಆರೋಗ್ಯದ ಮೇಲೆ ಬೇರೆ ರೀತಿಯ ಪರಿಣಾಮಗಳು ಬೀರೋದಕ್ಕೆ ಸಾಧ್ಯ ಇರುತ್ತೆ. ಆದರೆ ಇನ್ನೂ ಕೂಡ ಇದರ ಪ್ರಸರಣ ಹೇಗೆ ಅಥವಾ ಎಷ್ಟು ಭೀಕರವಾಗಿರುತ್ತೆ ಅಥವಾ ಎಷ್ಟು ಇದರಲ್ಲಿ ಭಯ ಪಡುವಂಥ ಅಂಶಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿಗಳಿಲ್ಲ. ಕೇವಲ ಜನಸಾಮಾನ್ಯರಿಗೆ ಗೊತ್ತಿರೋದು H3N2 ಅನ್ನುವಂಥ ಒಂದು ವೈರಸ್ ಇದೆ ಅನ್ನೋದಷ್ಟೇ. ಬಹುತೇಕರು ಈ ಸಮಯದಲ್ಲಿ ಇದು ಸಾಮಾನ್ಯ ಚಳಿ ಅಲ್ವಾ, ಚಳಿ ಮುಗಿದು ಈಗ ಬೇಸಿಗೆಗಾಲ ಆರಂಭ ಆಗ್ತಾ ಇದೆ, ವೆದರ್ ಶಿಫ್ಟ್ ಆಗ್ತಾ ಇದೆ, ಇದು ಸಾಮಾನ್ಯವಾಗಿರುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಕೆಮ್ಮು, ನೆಗಡಿ, ಜ್ವರ ಬಹುತೇಕ 15 ದಿನಕ್ಕಿಂತ ಹೆಚ್ಚುವರಿ ಕಂಟಿನ್ಯೂ ಆಗ್ತಾ ಇದ್ದಾಗ ಸರ್ಕಾರಕ್ಕೂ ಕೂಡ ಒಂದು ಡೌಟ್ ಬರುತ್ತೆ, ಏನಾಗ್ತಾ ಇದೆ ಅಂತ ಹೇಳಿ. ಸರ್ವೇ ಸಾಮಾನ್ಯವಾಗಿ ನಾವು ಅದನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಅಂತಂದರು. ಅಧಿಕಾರಿಗಳು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡ್ರು. ಒಂದಿಷ್ಟು ಸ್ಯಾಂಪಲ್ ಟೆಸ್ಟ್ ಮಾಡಿದಾಗ H3N2 ಅನ್ನುವಂಥ ವೈರಸ್ ಇರೋದು ಪತ್ತೆಯಾಗಿದೆ. ಸೊ H3N2 ವೈರಸ್ನಿಂದ ಒಂದಿಷ್ಟು ಸಿಂಪ್ಟಮ್ಸ್ಗಳು ಗೊತ್ತಾಗುತ್ತೆ. ಕೆಮ್ಮು, ನೆಗಡಿ, ಜ್ವರ, ಬಹಳಷ್ಟು ದಿನ 15 ದಿನಕ್ಕಿಂತ ಹೆಚ್ಚಿದರೆ ಇನ್ಫೆಕ್ಷನ್ ಇಡೀ ಲಂಗ್ಸ್ ಅಂದರೆ ನಿಮ್ಮ ಶ್ವಾಸಕೋಶ ತುಂಬ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಒಂದು ವೇಳೆ ಈ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಕಂಡುಬಂದರೆ ಬಹುತೇಕ ಕಟ್ಟೆಚ್ಚರವನ್ನು ವಹಿಸಬೇಕಾಗುತ್ತೆ, ಸೂಕ್ತ ಚಿಕಿತ್ಸೆಯನ್ನು ನೀವು ಪಡಿಬೇಕಾಗುತ್ತೆ. ಜೊತೆಗೆ ವೈರಸ್ ಬಗ್ಗೆ ಆತಂಕ ಬೇಡ ಅಂಥೇಳಿ ಈಗಾಗಲೇ ಆರೋಗ್ಯ ಇಲಾಖೆ ಹೇಳಿದೆ. ಮಕ್ಕಳು, ವೃದ್ಧರು, ಗರ್ಭಿಣಿಯರು ಬಹಳ ಎಚ್ಚರದಿಂದ ಇರಬೇಕು. ಸರ್ಕಾರ ಈಗಾಗಲೇ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಅದರಲ್ಲಿ ಆರೋಗ್ಯ ಇಲಾಖೆಯ ಎಲ್ಲ ಸದಸ್ಯರು, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ನೌಕರರು ಮಾಸ್ಕನ್ನು ಕಡ್ಡಾಯ ಮಾಡಲಾಗಿದೆ. ಸೋಂಕು ಟೆಸ್ಟ್ ಮಾಡೋದಕ್ಕೆ 25 ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಕೆಮ್ಮು, ಜ್ವರ, ನೆಗಡಿ ಅಂತ ಸುಮ್ಮನೆ ಕೂರಬೇಡಿ ಅಥವಾ ಈ ಟೈಮಲ್ಲಿ ವೆದರಲ್ಲಿ ಕಾಮನ್ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಜೊತೆಗೆ ಬಹಳ ಪ್ರಮುಖವಾಗಿ ಆಂಟಿಬಯೋಟಿಕ್ ತೆಗೆದುಕೊಳ್ಳುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವೈರಸ್ ಬಗ್ಗೆ ಆತಂಕ ಬೇಡ, ಆದರೆ ಆಂಟಿಬಯೋಟಿಕ್, ಮಾಸ್ಕು, ಕೈಯನ್ನು ಸರಿಯಾಗಿ ತೊಳೆಯೋದು, ಮೂಗು ಬಾಯಿ ಮುಟ್ಟದೇ ಇರೋದು, ಸೊ ಈ ಎಲ್ಲ ಪ್ರಿಕಾಷನ್ಸ್ಗಳನ್ನು ನೀವು ತೆಗೆದುಕೊಂಡ್ರೆ, ನಾವು ಮೊದಲಿಂದಲೂ ಹೇಳ್ತಾ ಇದ್ವಿ, ಅದು ಎಂಥ ವೈರಸ್ ಬಂದರೂ ಕೂಡ ನಮ್ಮ ಜಾಗೃತಿಯಲ್ಲಿ ನಾವಿದ್ದರೆ ಅದು ನಮಗೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಒಂದು ವೇಳೆ ನಮಗೇ ತಿಳಿಯದೆ ಅದು ನಮ್ಮ ದೇಹವನ್ನು ಎಂಟ್ರಿ ಮಾಡ್ತು ಅಂತಂದರೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಇರುತ್ತೆ, ಸೂಕ್ತ ಕಾಲಕ್ಕೆ ಹೋಗಿ ಚಿಕಿತ್ಸೆಯನ್ನು ಪಡಿಬೇಕಾಗುತ್ತೆ. ಕೇವಲ ಕೆಮ್ಮು, ಜ್ವರ, ನೆಗಡಿ ಅಂತ ಹೇಳಿಬಿಟ್ಟು ನಿರ್ಲಕ್ಷ್ಯ ಮಾಡಿ ಅಥವಾ ಸೀದಾ ಮೆಡಿಕಲ್ಗೆ ಹೋಗಿ ಏನೋ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡು ಬಂದು ತಿನ್ನೋ ಬದಲು ಅದರ ಟೆಸ್ಟಿಂಗ್ಗೋಸ್ಕರ ಈಗಾಗಲೇ 25 ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಒಂದು ಬಾರಿ ಟೆಸ್ಟ್ ಮಾಡಿದ್ರೆ ಆ ವೈರಸ್ ಇಲ್ಲ ಅನ್ನುವಂಥ ಒಂದು ಮನೋಸ್ಥೈರ್ಯ ನಮ್ಮಲ್ಲಿ ಬಂದರೆ ಆರೋಗ್ಯ ಆದಷ್ಟು ಬೇಗ ಸುಧಾರಣೆಯೂ ಕೂಡ ಆಗುತ್ತೆ ಸೈಕಲಾಜಿಕಲಿ. ಒಂದು ವೇಳೆ ಆ ವೈರಸ್ ಇದೆ ಅನ್ನುವಂಥ ವಿಚಾರ ಗೊತ್ತಾದರೆ ಅತಿ ಬೇಗ ನಾವು ಅದನ್ನು ಗುರುತಿಸಿದ್ದೀವಿ, ಅದರ ಚಿಕಿತ್ಸೆ ಕೂಡ ಬಹಳ ಯಶಸ್ವಿಯಾಗಿ ಆಗುತ್ತೆ ಅನ್ನುವಂಥ ನಂಬಿಕೆ ಕೂಡ ನಮಗಾಗುತ್ತೆ. ಸೊ ಒಟ್ಟಾರೆ ಈ H3N2ಗೆ ಭಯ ಬೇಡ, ಸಿದ್ಧತೆಗಳನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ, ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಎಲ್ಲ ಸೇರಿ ಆರಿದೆ, H1N1 ಮತ್ತು H3N2 ಎರಡು ಸೇರಿ ಆರು ಕೇಸಸ್ ಇದೆ. ಎರಡಿದೆ, ಎರಡಲ್ವಾ, ಎರಡೇ ಇರೋದು. H1N1 4 ಇದೆ. ಅನಗತ್ಯವಾಗಿ ಸೇರುವಂಥದ್ದನ್ನು ಅವಾಯ್ಡ್ ಮಾಡಿ ಅಂತ ಹೇಳಿ. ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡಲಿಕ್ಕಾಗಲ್ಲ. ಈಗ ಮಕ್ಕಳು ಎಷ್ಟೇ ಹೇಳಿದರೂ ಕೂಡ ಅವ್ರ ಶಾಲೆಗಳಲ್ಲಿ ಜೊತೆಯಲ್ಲೇ ಇರ್ತಾರೆ ಅಲ್ವಾ,
ಆದರೆ ನಾವು ಅಡ್ವೈಸರಿ ಕೊಡುವಂಥದ್ದು ಅಡ್ವೈಸರಿ ಕೊಡಬೇಕಾಗ್ತದೆ ಪದೇ ಪದೇ.